ವಿಶ್ವವಿಖ್ಯಾತ ಮೈಸೂರು ದಸರಾ ಸವಿಯಲು ದಿನಗಣನೆ ಆರಂಭ ಆಗಿದೆ. ಸೆಪ್ಟೆಂಬರ್ 16ರಿಂದ ಯುವಕರನ್ನು ರಂಜಿಸುವ ಯುವ ಸಂಭ್ರಮ ಆರಂಭವಾಗ್ತಾ ಇದೆ. ಈ ನಡುವೆ ಅರಮನೆ ಅಂಗಳದಲ್ಲಿ ಬೀಡು ಬಿಟ್ಟಿರುವ ಗಜಪಡೆಯ ಗುಂಪಿನಲ್ಲಿ ಸಂಭ್ರಮ ಇಮ್ಮಡಿಯಾಗಿದೆ. ಅರಮನೆ ಅಂಗಳದಲ್ಲಿ ಡಬಲ್ ಸಂಭ್ರಮಕ್ಕೆ ಕಾರಣವಾಗಿರುವುದು ಲಕ್ಷ್ಮಿಯಾನೆ. ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳಲು ಕಾಡಿನಿಂದ ನಾಡಿಗೆ ಬಂದಿರುವ ಲಕ್ಷ್ಮಿಯಾನೆ ನಿನ್ನೆ ರಾತ್ರಿ ಗಂಡು ಮರಿಗೆ ಜನ್ಮ ನೀಡಿದೆ. ಆದ ಕಾರಣ ತಾಯಿ ಹಾಗೂ ಮರಿಯನ್ನ ಆನೆ ಕ್ಯಾಂಪ್ನಿಂದ ದೂರ ಇರಿಸಿದ್ದು ತಾಯಿ ಮಗು ಎರಡೂ ಆರೋಗ್ಯದಿಂದಿವೆ. ಇನ್ನು ಗರ್ಭಿಣಿ ಆನೆಯನ್ನ ದಸರಾ ಆಚರಣೆಗೆ ಕರೆತಂದಿರುವುದಕ್ಕೆ ಸಾಕಷ್ಟು ಆಕ್ಷೇಪ ಕೇಳಿಬಂದಿದೆ. ಇದಕ್ಕೆ ಸಮಜಾಯಿಷಿ ನೀಡಿರುವ ಡಿಸಿಎಫ್ ಕರಿಕಾಳನ್ ಲಕ್ಷ್ಮಿಯಾನೆ ಗರ್ಭಿಣಿ ಎಂದು ಗೊತ್ತಿರಲಿಲ್ಲ ಅಂದಿದ್ದಾರೆ. ದಸರಾ ಮಹೋತ್ಸವ 2022 ಇದರಲ್ಲಿ ನಾವು ಮೊದಲನೇ ತಂಡ ಎರಡನೇ ತಂಡದ ಆನೆಗಳು ಸೇರಿ ಒಟ್ಟಾರೆ 14 ಆನೆಗಳು ಕರ್ಕೊಂಡು ಬಂದಿದ್ದೀವಿ. ಈ 14 ಆನೆಗಳಲ್ಲಿ ನಮ್ಮ ಟೀಮಲ್ಲಿ ಆ್ಯಕ್ಚುಲ 4 ಹೆಣ್ಣಾನೆ ಇತ್ತು. ಅದರಲ್ಲಿ ಲಕ್ಷ್ಮಿ ಅಂತ ಒಂದು ಹೆಣ್ಣಾನೆ ಮೊದಲನೇ ತಂಡದಲ್ಲಿ ಬಂದಿದೆ. 21 ವಯಸ್ಸು. ಅದು ನಿನ್ನೆ ರಾತ್ರಿ 1:30 ಗಂಟೆಗೆ ಒಂದು ಮರಿ ಹಾಕಿದೆ. ಇವತ್ತು ಬೆಳಿಗ್ಗೆ ಆ ಮರಿನೂ ಚೆಕ್ ಮಾಡಿದ್ದೀವಿ. ಬೇಬಿ ಎಲಿಫೆಂಟ್ ಪ್ಲಸ್ ಲಕ್ಷ್ಮಿ ಎರಡೂ ಚೆನ್ನಾಗಿದೆ. ಅದು ಮರಿನೂ ಚೆಕ್ ಮಾಡುವಾಗ ಅದು ಗಂಡು ಮರಿ ಅಂತ ಹೇಳಿ ಅಧಿಕೃತವಾಗಿ ಈಗ ಡಾಕ್ಟರ್ಸ್ ಐಡೆಂಟಿಫೈ ಮಾಡಿದ್ದಾರೆ. ಸೊ ಒಂದು ಗಂಡಾನೆ ಮರಿ ನಮ್ಮ ಪ್ಯಾಲೆಸ್ಗೆ ಬಂದು ಹುಟ್ಟಿದೆ. ಸೊ ಆ ನಿಟ್ಟಿನಲ್ಲಿ ನೋಡಿದರೆ ಈಗ ನಮ್ಮ ದಸರಾಕ್ಕೆ 14 ಅಲ್ಲ, ನಮ್ಮ ದಸರಾಕ್ಕೆ 15 ಆನೆಗಳು ಬಂದಿರೋ ಥರ ಲೆಕ್ಕ ಆಯಿತು. ಸರ್, ಈಗ ಸಾಕಷ್ಟು ವಿವಾದ ಆಗ್ತಾ ಇರ್ತಕ್ಕಂಥದ್ದು ಗರ್ಭಿಣಿ ಆನೆಯನ್ನ ಕರ್ಕೊಬಂದ್ರು, ಈಗ ಸಾಕಷ್ಟು ಚರ್ಚೆ ಆಗ್ತಾ ಇರೋ ಈಗ ಇದರಲ್ಲಿ ಏನಂತ ಹೇಳಿದ್ರೆ ಆ್ಯಕ್ಚುಲ ಆನೆಗಳಿಗೆ ಜೆಸ್ಟೇಷನ್ ಪಿರಿಯಡ್ ಒಂದು ಲಾಂಗ್ ಜೆಸ್ಟೇಷನ್ ಪಿರಿಯಡ್ ಇರುತ್ತೆ. ಅಂದರೆ ಒಂದು 18-22 ಕೆಲವು ಆನೆಗಳು 22 ತಿಂಗಳಾಗುತ್ತೆ. ಜನರಲ್ಲ 18-20 ತಿಂಗಳು ಅಂತ ಇರುತ್ತೆ. ನಾವು ಜನರಲ್ಲ ಇದಕ್ಕೆ ನಮ್ಮ ಕ್ಯಾಂಪ್ಗೆ ಹೋಗುವಾಗ ಆನೆಗಳು ಚೆಕ್ ಮಾಡ್ತೀವಿ. ಅಲ್ಲಿ ಇರುವ ಆನೆ ಮಾಗುತ್ತು ಕಾವಡಿ, ಅಲ್ಲಿ ಇರುವ ಡಾಕ್ಟ್ರು ಪ್ಲಸ್ ನಮ್ಮ ಅಧಿಕಾರಿ ತಂಡಗಳಿಗೆ ಹೋಗಿ ಚೆಕ್ ಮಾಡ್ತಾ ಇರ್ತೀವಿ. ಸೊ ಫಸ್ಟ್ ನಾವು ಆನೆ ಮಾಗುತ್ತು ಕಾವಡಿಗಳ ಹತ್ರ ಕೇಳ್ತೀವಿ, ಅವರು ಏನು ಮಾಡ್ತಾರೆ ಆಕ್ಲ ಏನಂದರೆ ನಮ್ಮ ಆನೆಗಳು ಈಗ ಕ್ಯಾಂಪ್ ಎಲಿಫೆಂಟ್ಸ್ ಆದ್ರೂ ದೇ ಆರ್ ಆಲ್ ವೈಲ್ಡ್ ಎಲಿಫೆಂಟ್ಸ್. ಇದು ನಾವು ಕಾಡಿಗೆ ಬಿಡ್ತೀವಿ. ಸೊ ಕಾಡಲ್ಲಿ ಆನೆಗಳು ಕ್ರಾಸ್ ಆಗಿದ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ. ಸೊ ಅವರೇನಂದರೆ ಸರ್ ಕ್ಯಾಂಪಲ್ಲಿ ಏನಾಗಿಲ್ಲ, ಬಟ್ ಕಾಡಲ್ಲಿ ಆಗಿದೆಯೋ ಇಲ್ವೋ ಏನಂತ ಗೊತ್ತಿಲ್ಲ ಅಂತ ಅವ್ರಿಗೆ ಹೇಳುವುದು. ಅದು ಅವ್ರ ಕಡೆಯಿಂದ ಬರುವುದು. ಡಾಕ್ಟರ್ಸ್ ಜನರಲ್ ಏನಂದರೆ ಓವರ್ ಆಲ್ ನೋಡ್ತಾರೆ, ನೋಡಿಬಿಟ್ಟು ಸ್ವಲ್ಪ ಚೆಸ್ಟಲ್ಲಿ ಸ್ವಲ್ಪ ಏನಾದರೂ ನೋಡ್ತಾರೆ, ಪ್ರೆಸ್ ಮಾಡಿ ನೋಡ್ತಾರೆ, ಈ ಮಿಲ್ಕ್ ಸೆಕ್ರೀಷನ್ ಏನಾದ್ರು ಇದೆಯಾ ಅಂತ ನೋಡ್ತಾರೆ. ಸೊ ಅದೆಲ್ಲ ನಾವು ಚೆಕ್ ಮಾಡಿದ್ವಿ. ಹಂಗೆ ಮಾಡುವಾಗ ಆ ಟೈಮಲ್ಲಿ ನಮಗೆ ಮಿಲ್ಕ್ ಸೆಕ್ರೀಷನೋ ಇಲ್ಲ ಬೇರೆ ಏನಾವುದು ಒಂದು ಪ್ರೆಗ್ನೆನ್ಸಿ ಇರುವ ಥರ ಏನೂ ಕಂಡು ಬಂದಿರಲಿಲ್ಲ. ಸೊ ಆ ನಿಟ್ಟಿನಲ್ಲಿ ಈಗ ನಾವು ಲಕ್ಷ್ಮಿಯನ್ನು ಕರ್ಕೊಂಡು ಬಂದಿದ್ದೀವಿ. ದಸರಾಗೆ ಆನೆಗಳನ್ನ ಆಯ್ಕೆ ಮಾಡುವ ಮುನ್ನ ಆನೆಗಳ ತಪಾಸಣೆ ಮಾಡಲಾಗಿತ್ತು. ತಪಾಸಣೆ ವೇಳೆ ಲಕ್ಷ್ಮಿ ಆನೆ ಗರ್ಭಿಣಿ ಎಂದು ಗೊತ್ತಾಗಿಲ್ಲ. ನಿನ್ನೆ ರಾತ್ರಿ ಆನೆಯ ಚಲನವಲನ ಬದಲಾದ ಕಾರಣ ಆನೆಯ ಮೂತ್ರ ಮತ್ತು ರಕ್ತವನ್ನ ಪರೀಕ್ಷೆಗೆ ಕಳುಹಿಸಲಾಗಿದೆ. ಪರೀಕ್ಷೆಯ ವರದಿ ಬರುವ ಮುನ್ನವೇ ಲಕ್ಷ್ಮಿ ಗಂಡು ಆನೆಗೆ ಜನ್ಮ ನೀಡಿದೆ. ನಿನ್ನೆ ರಾತ್ರಿ 8:15 ಲಕ್ಷ್ಮಿಯಾನೆ ಗಂಡು ಮರಿಯಾನೆಗೆ ಜನ್ಮ ಕೊಟ್ಟಿದ್ದು ಇಬ್ಬರು ವೈದ್ಯರು ಲಕ್ಷ್ಮಿಯಾನೆಯನ್ನ ನೋಡಿಕೊಳ್ತಿದ್ದಾರೆ. ಲಕ್ಷ್ಮಿಯಾನೆ ಕ್ಯಾಂಪ್ನಲ್ಲಿ ಗರ್ಭಿಣಿ ಎಂದು ತಿಳಿದಿರಲಿಲ್ಲ. ಅರಮನೆಗೆ ಬಂದ ಮೇಲೆ ಒಳ್ಳೆಯ ಆಹಾರ ನೀಡಿದ್ದು, ಪ್ರತಿನಿತ್ಯ ವಾಕಿಂಗ್ ಮಾಡಿರೋದು ಆನೆಗೆ ಸಹಾಯವಾಗಿದೆ. ಹೀಗಾಗಿ ಕೇವಲ 10 ನಿಮಿಷದಲ್ಲೇ ಲಕ್ಷ್ಮಿ ಮರಿಯಾನೆಗೆ ಜನ್ಮ ಕೊಟ್ಟಿದೆ ಅಂತ ಡಿಸಿಎಫ್ ತಿಳಿಸಿದ್ದಾರೆ. ಈಗ ಏನಂತ ಹೇಳಿದರೆ ನಾವು ಸೆಲೆಕ್ಟ್ ಮಾಡುವಾಗ ಅದಾವುದು ಅವರು ನೋಡುವಾಗ ಈಗ ಜನರಲ್ಲ ತೊಂದರೆ ಇಲ್ಲ ಸರ್, ಬಟ್ ಕಾಡಲ್ಲಿ ಕ್ರಾಸ್ ಆಗಿದ್ರೆ ನಮಗೆ ಗೊತ್ತಾಗೋದಿಲ್ಲ. ಬಟ್ ಕ್ಯಾಂಪಲ್ಲಿ ಏನು ಕ್ರಾಸ್ ಆಗಿರಲಿಲ್ಲ, ಪ್ಲಸ್ 21 ವಯಸ್ಸು ಆಲ್ರೆಡಿ ಬೇರೆ ಒಂದು ಮರಿ ಹಾಕಿದೆ, ಏನು ಪ್ರೆಗ್ನೆನ್ಸಿ ಇಲ್ಲ ಅಂತ ಅವ್ರಿಗೆ ಹೇಳಿರೋದು. ಹಂಗಾದ್ರೂ ನಾವು ಕರ್ಕೊಂಡು ಬಂದಿದ್ವಿ. ದೆನ್ ಇಲ್ಲಿ ಬಂದಾದ ಮೇಲೆ ನಾವು ಅದಕ್ಕೇನು ಹೆಣ್ಣಾನೆಗಳಿಗೆ ಜನರಲಾವೇ ನಾವು ಹೆವಿ ವರ್ಕ್ ಅಂತ ಏನು ಕೊಡುವುದಿಲ್ಲ. ಸ್ಪೆಷಲ್ ರೇಷನ್ ಕೊಡ್ತೀವಿ, 2-3 ಬಾರಿ ಸ್ನಾನ ಮಾಡಿಸ್ತೀವಿ, ಒಳ್ಳೆ ವಾಕ್ ಮಾಡಿಸ್ತೀವಿ, ಹೌದಲ್ವಾ? ಬಿಕಾಸ್ ಆ ವಾಕಿಂಗ್ ನಿನ್ನೆ ಡೆಲಿವರಿ ಇದ್ದಾಗ ತುಂಬ ಸಿಂಪಲ್ ಆಗಿದೆ. ಜಸ್ಟ್ 10 ಮಿನಿಟ್ಸ್, ನಾವು 8:30 8:00 ತನಕ ಇಲ್ಲಿದ್ವಿ. ಜಸ್ಟ್ ಹೊರಗಡೆ ಗೇಟ್ ಹತ್ರ ಹೋಗ್ತಾ ಇದೀವಿ, ಸರ್ ಮರಿ ಆಗಿದೆ ಅಂತ ಹೇಳಿದ್ರು. ಸೊ 5-10 ಮಿನಿಟ್ಸಲ್ಲಿ ಇಮಿಡಿಯೇಟ್ ಆಗಿ ಇಸಿ ಡೆಲಿವರಿನೂ ಸಹ ಆಯಿತು. ಬಟ್ ಇದು ಏನಂತ ಹೇಳಿದ್ರೆ ಅಲ್ಲಿ ಬರುವುದಕ್ಕೆ ಮೊದಲು ನಮಗೆ ಗೊತ್ತಾಗಿದ್ರೆ ಒಂದು ಗೊತ್ತು, ಅದಾವುದು ಪ್ರೆಗ್ನೆಂಟ್ ಇರುವ ಒಂದು ಹೆಣ್ಣಾಣೆ ಕರ್ಕೊಂಡು ಬಂದು ನಾವು ದಸರಾ ಕರ್ಕೊಂಡು ಬರಬೇಕಂತ ಯಾವುದೇ ಉದ್ದೇಶ ಇಲ್ಲ. ಗೊತ್ತಿದ್ರೆ ಅಲ್ಲಿಯೇ ಡ್ರಾಪ್ ಮಾಡಿರ್ತೀವಿ. ಈಗ ಗುಂತಿ ಡ್ರಾಪ್ ಮಾಡಿದಿಲ್ಲ ಅದೇ ಥರ. ಫೀಡಿಂಗ್ ಎಷ್ಟು? ಈಗ ಫೀಡಿಂಗ್ ಅಂತ ಏನಂತ ಹೇಳಿದ್ರೆ ನ್ಯಾಚುರಲ್ ಫೀಡಿಂಗ್ ಹಂಗೆ ಶುರುವಾಯಿತು. ಈಗ ಸಕ್ಲಿಂಗ್ ತುಂಬ ಚೆನ್ನಾಗಿ ಆಗ್ತಾ ಇದೆ, ಈಗ ಮರಿ ಆರಾಮ ಹಾಲು ಕುಡಿತಾ ಇದೆ. ಏನಂತಂದ್ರೆ ಇಲ್ಲ, ನಾವು ಮಾಡುವುದಿಲ್ಲ, ಆಟೋಮೆಟಿಕ್ ಇಟ್ಸ್ ನ್ಯಾಚುರಲ್ ಪ್ರಾಸೆಸ್. ಇಲ್ಲ ಇಲ್ಲ ಇಲ್ಲ, ಬಿಳಿಗೆಯಿಂದ ಆನೆ ಇನ್ನು ಆನೆ ಕಾಲು ಕೆಳಗಡೆ ನಾನು ನಿಮಗೆ ಫೋಟೋ ಶೇರ್ ಮಾಡಿದ್ದೀನಲ್ವ, ಇನ್ನು ಬಿಕಾಸ್ ತಾಯಿ ಬಿಟ್ಟು ಮರಿನೂ ಹೋಗುವುದಿಲ್ಲ, ಮರಿ ಬಿಟ್ಟು ತಾಯಿನೂ ಹೋಗುವುದಿಲ್ಲ. ಅದಿಲ್ಲ, ನೆಕ್ಸ್ಟ್ 1 ವೀಕ್ ಹಂಗೆ ಅದು ಕಾಲು ಕೆಳಗಡೆ ಈಗ ಕಾಲು ಕೆಳಗಡೆ ನಿಂತ್ಕೊಂಡು ಮಲಗ್ತಾ ಇದೆ. ಬೋತ್ ಆರ್ ಡೂಯಿಂಗ್ ಒಳ್ಳೆ. ಸಕ್ಲಿಂಗ್ ಶುರುವಾಯಿತು, ಸಕ್ಲಿಂಗ್
ಸೈಕ್ಲಿಂಗ್ ಅಂದರೆ ಈಗ ಹಾಲು ಕುಡಿಯೋಕ್ಕೆ ಶುರುವಾಯಿತು, ನಾವೇನು ಫೋರ್ಸ್ಫುಲ್ಲಿ ಕುಡಿಸ್ಬೇಕಂತ ಏನಿಲ್ಲ, ಆರಾಮಾಗಿ ಕುಡಿತಾ ಇದೆ. ಬಟ್ ಆನೆಗೆ ನಾವು ರೆಗ್ಯುಲರ್ ಏನು ನಾವು ಸೊಪ್ಪು ಕೊಡ್ತಾ ಇದ್ದೀವಿ ಅದು ಪ್ಲಸ್ ಸ್ಪೆಷಲ್ ರೇಷನ್ ಏನು ಕೊಡ್ತಾ ಇದ್ದೀವೋ ಅದು ನಾವು ಲಕ್ಷ್ಮೀ ಕನ್ನಾಣಿಗೆ ನಾವು ಕೊಡ್ತಾನೆ ಇದ್ದೀವಿ. ಫಸ್ಟ್ ಟೈಮ್ ಈ ತರ ಆನೆಗಳು ಮೈಸೂರಿಗೆ ಬಂದು ಹಾಕಿರೋದು ಫಸ್ಟ್ ಟೈಮ್. ಇನ್ನು 20-25 ವರ್ಷ ಹಿಂದೆ ಒಂಥರ ಆಗಿದೆ ಅಂತ ಹೇಳಿದ್ರೆ, ಬಟ್ ಅಧಿಕೃತವಾಗಿ ಅದಕ್ಕೆ ದೇರಿಸಿನ ರೆಕಾರ್ಡ್ ಫಾರ್ ಇಟ್ಟ. ಬಟ್ ನಮಗೆ ಗೊತ್ತಿದ್ದಂಗೆ ಲಾಸ್ಟ್ 20-25 ಇಯರ್ಸಲ್ಲಿ ಪ್ಯಾಲೇಸ್ ಬಂದು ಮರಿ ಹಾಕಿರೋದು ಇದೇ ಫಸ್ಟ್ ಟೈಮ್. ಏನಿಲ್ಲ, ಲಕ್ಷ್ಮಿ ತುಂಬ ಚೆನ್ನಾಗಿದೆ. ಲಕ್ಷ್ಮಿ ಈವನ್ ಮಗು ಹುಟ್ಟಿರುವ ಗಂಡಾನೆ ಮರಿ ಎರಡೂ ತುಂಬ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಬಟ್ ಜನರಲ್ಲ ಏನಂತ ಹೇಳಿದ್ರೆ, ಒಂದು ಆನೆ ಹುಟ್ಟಿಯಾದ ಮೇಲೆ 1 ವೀಕ್ ಅದಕ್ಕೆ ಸ್ವಲ್ಪ ಒಂದು ಸ್ಪೆಷಲ್ ಕೇರ್ ತಗೋಬೇಕು, ಅದು ನೋಡಬೇಕು. ಹಂಗಾಗಿರೋದ್ರೆ ಅದು ಒಂದು ಸೆಪರೇಟ್ ಮಾಡಿ ನಾವು ಒಂದು ಸೆಪರೇಟ್ ಎನ್ಕ್ಲೋಸರಲ್ಲಿ ಇಟ್ಟಿದ್ದೀವಿ. ನೋಡೋಣ, ಒಂದು ದಸರಾದಲ್ಲಿ ಖಂಡಿತ ಭಾಗಿಯಾಗೋದಿಲ್ಲ ಈಗ, ಯಾಕಂದರೆ ಅದಕ್ಕೆ ರೆಸ್ಟ್ ಬೇಕಾಗುತ್ತೆ. ಈವನ್ ದಸರಾ ಆದಮೇಲೂ ಸಹ ಒಂದೆರಡು ತಿಂಗಳು ಅದು ಇಲ್ಲಿ ಇರಬೇಕಾಗಿರೋ ಒಂದು ಇದು ಬರುತ್ತೆ. ಬಿಕಾಸ್ ಅದು ಏನಂದರೆ ಈಗ ಚಿಕ್ಕ ಮರಿ ಇರುವಾಗ ನಾವು ಟ್ರಾನ್ಸ್ಪೋರ್ಟ್ ಮಾಡೋಕೆ ಬರುವುದಿಲ್ಲ, ದಸರಾ ಮುಗಿದಾದ್ಮೇಲೂ ಅದು ಆನೆಗಳು ಆನೆ ಮರಿ ಇಲ್ಲಿಯೇ ಇರುತ್ತೆ. ಅದು ಯಾವಾಗ ಫಿಟ್ ಫಾರ್ ಟ್ರಾವೆಲ್ ಅಂತ ಆಗುತ್ತೋ ಆ ಟೈಮಲ್ಲಿ ನಾವು ಟ್ರಾನ್ಸ್ಪೋರ್ಟ್ ಮಾಡ್ತೀವಿ. ಲಕ್ಷ್ಮಿ ಕಾಡಾನೆ ಮರಿ ಕ್ಯಾಂಪಲ್ಲಿ ಹುಟ್ಟಿರೋದಿಲ್ಲ, ಅದು ಕಾಡಾನೆ ಮರಿ ನಮ್ಮ ಕ್ಯಾಂಪಿಗೆ ಬಂದಿರೋದು. ಬಟ್ ಈಗ ಇಲ್ಲಿ ಇವತ್ತು ನಿನ್ನೆ ರಾತ್ರಿ ಹುಟ್ಟಿರುವ ಗಂಡಾನೆ ನಮ್ಮ ಕ್ಯಾಂಪಲ್ಲಿ ಹುಟ್ಟಿದೆ ಅಂತ ಹೇಳಬೇಕು. ಕ್ಯಾಂಪಲ್ಲಿ ಹುಟ್ಟಿದೆ ಅಂತ ಹೇಳುವುದಕ್ಕಿಂತ ನಮ್ಮ ಅರಣ್ಮನೆ ಒಳಗಡೆ ಹುಟ್ಟಿರುವ ಆನೆ ಅಂತ. ಒಟ್ಟಾರೆ ಪ್ರಮೋದಾದೇವಿ ಒಡೆಯರ್ ಈಗಾಗಲೇ ಈ ಆನೆಯ ಆರೋಗ್ಯವನ್ನು ವಿಚಾರಿಸಿದ್ದು ಆನೆಗೆ ಉತ್ತಮ ಹೆಸರು ಸೂಚಿಸುವಂತೆ ಕೇಳಿಕೊಳ್ಳಲಾಗಿದೆ. ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಅರಮನೆಯಲ್ಲಿ ಆನೆಯೊಂದು ಜನಿಸಿದ್ದು ಸಂಭ್ರಮ ಡಬಲ್ ಆಗಿದೆ. ಕ್ಯಾಮರಾಮನ್ ನವೀನ್ ಜೊತೆ ಮಧು ಎಂ ಚಿನಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.